आपके विद्यार्थिगळे शुभोदय ಕನ್ನಡ ತರಗತಿಗೆ ಸ್ವಾಗತ. ನಾನು ನಿಮ್ಮ ಕನ್ನಡ ಶಿಕ್ಷಕ ಪ್ರಶಾಂತ್. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ನಿಮ್ಮ ಮೊದಲ ಪದ್ಯವಾದ ತುತ್ತೂರಿ ಎಂಬ ಪದ್ಯವಾದ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ವಿ. ಈ ತುತ್ತೂರಿ ಎಂಬ ಪದ್ಯ ಭಾಗವನ್ನ ರಚಿಸತಕ್ಕಂಥವರು ಅಥವಾ ಬರೆದಿರತಕ್ಕಂಥವರು ಜಿ ಪಿ ರಾಜರತ್ನಂ ಅಂತ ಹೇಳಿಕೊಟ್ಟಿದ್ದೇವೆ ಅಲ್ವಾ. ಎಲ್ಲರೂ ಹೋಗಿ ನಿನ್ನೆ ಅಧ್ಯಯನ ಮಾಡಿದ್ರು ತಿಳ್ಕೊಂಡ್ರೆ ಅವ್ರ ಬಗ್ಗೆ. ಈ ಜಿ ಪಿ ರಾಜರತ್ನ ಮಕ್ಕಳ ಸಾಹಿತ್ಯ ರಚನಾಕಾರರು ಒಬ್ಬ ಶ್ರೇಷ್ಠ ಸಾಹಿತ್ಯ ಅಂತ ನಾನು ನಿನ್ನೆ ಹೇಳಿದ್ದೆ. ಅದರಲ್ಲಿ ಒಬ್ಬ ಇನ್ನೊಬ್ಬ ಕನ್ನಡ ಸಾಹಿತಿ ಅವರ ಬಗ್ಗೆ ಹೇಳ್ತಾರೆ, ಕೆ ಎಸ್ ನಿಸಾ ಅಹಮದ್ ಅನ್ನೋ ಒಬ್ಬ ಶ್ರೇಷ್ಠ ಕನ್ನಡ ಸಾಹಿತಿಗಳು ಈ ಜಿ ಪಿ ರಾಜರತ್ನ ಅವರ ಬಗ್ಗೆ ಹೇಳ್ತಾರ ಮಾತನ್ನ. ಏನಪ್ಪ ಅಂದ್ರೆ, ಈ ಮಕ್ಕಳ ಮನಸ್ಸನ್ನ ಅರಿತುಕೊಂಡವರಲ್ಲಿ ಜಿ ಪಿ ರಾಜರತ್ನ ಅವರೇ ಶ್ರೇಷ್ಠರು. ಅವ್ರಿಗಿಂತ ಹೆಚ್ಚು ಈ ಮಕ್ಕಳ ಅಥವಾ ಶಿಶುವರ ಮನಸ್ಸನ್ನ ಅಧ್ಯಯನ ಮಾಡಿದವರು ಅಥವಾ ತಿಳಿದುಕೊಂಡವರು ಯಾರೂ ಇಲ್ಲ ಅಂತ ಏನ್ ಮಾಡ್ತಾರೆ, ಕೆ ಎಸ್ ನಿಸಾರ ಅಹಮದ್ ಎಂಬ ಸಾಹಿತಿಗಳು ಈ ರಾಜರತ್ನಂ ಅವರಿಗೆ ಒಂದು ಮಾತನ್ನು ಹೇಳ್ತಾರೆ. ಅವ್ರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಏನಂತಂದ್ರೆ, ಜಿ ಪಿ ರಾಜರತ್ನಂ ಅವರು ಮಕ್ಕಳ ಮನಸ್ಸನ್ನ ಅರಿತುಕೊಂಡಷ್ಟು ಯಾವುದೇ ಸಾಹಿತಿಗಳು ಅರಿತುಕೊಂಡಿಲ್ಲ ಅನ್ನುವ ಮಾತು ಹೇಳ್ತಾರೆ. ಅಷ್ಟೇ ಅಲ್ಲ, ಇವರ ಒಂದು ಸಾಹಿತ್ಯಗಳನ್ನ ಜಿ ಪಿ ರಾಜರತ್ನಂ ಅವರ ಸಾಹಿತ್ಯವನ್ನ ಯಾವುದೇ ಭಾಷೆಗೆ ಭಾಷಾಂತರ ಮಾಡೋಕೆ ಅಷ್ಟು ಸುಲಭವಾದದ್ದಲ್ಲ. ಭಾಷಾಂತರ ಇನ್ನೊಂದು ಭಾಷೆಗೆ, ಕನ್ನಡದಿಂದ ಹಿಂದಿಗೆ, ಇಂಗ್ಲಿಷ್ಗೆ, ಉರ್ದುಗೆ, ಮರಾಠಿ ಮತ್ತೊಂದು ಭಾಷೆಗೆ ಬದಲಾಯಿಸಲು ಅಷ್ಟು ಸುಲಭವಾದಂತಹ ಸಾಹಿತ್ಯವನ್ನು ಇವರು ರಚನೆ ಮಾಡಿಲ್ಲ ಅಂತ ಈ ಜಿ ಪಿ ರಾಜರತ್ನಂ ಅವರ ಬಗ್ಗೆ ಕೆ ಎಸ್ ನಿಶಾ ಸರ್ ಅವರು ಒಂದು ಮಾತು ಹೇಳ್ತಾರೆ. ಅಂದ್ರೆ ನಿನ್ನೆ ನಾನು ನಿನಗೆ ಏನೇನು ಕಾರಣ ಹೇಳ್ಕೊಟ್ಟಿದ್ದೆ, ಅವ್ರು ಹೋಗಿ ನಿಮ್ಮ ನಿನ್ನೆ ಅಧ್ಯಯನ ಮಾಡಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೇನೆ. ಈಗ ಮುಂದಿನ ಅಧ್ಯಾಯಕ್ಕೆ ನಾನು ತೆರಳ್ತಾ ಇದ್ದೇನೆ. ಮಕ್ಕಳೇ, ಮುಂದೆ ಏನೇ ನೋಡೋಣ. ಅವನು ಆ ಪುತ್ತೂರಿ ತೆಗೆದುಕೊಂಡ ಕಾಸು ಕೊಟ್ಟು ಸಂತೋಷ ಆಯ್ತು, ಅನಾಥದಿಂದ ಮುಗ್ತ ಹೋದ, ಸಂತೋಷವಾಗಿ ಅವನು ಹೋಗ್ತಾ ಇದ್ದ. ಸಂತೋಷ ಜೊತೆಗೆ ಅವನು ಸ್ವಲ್ಪ ಅಹಂಕಾರ ಬಂತು, ಚಂಬನು ಬಂತು, ಆ ಚಂಬನದ ಅವನು ಬೀದಿಯಲ್ಲಿ ಹೋಗ್ತಾ ಇದ್ದ ಅನ್ನೋದನ್ನು ನಾನು ನಿನ್ನೆ ಹೇಳ್ಕೊಟ್ಟಿದ್ದೆ. ಯಾವ ರೀತಿ ಅಂದ್ರೆ, ಒಂದು ಕೋಳಿ ಸೂರ್ಯೋದಯದ ಸಂದರ್ಭದಲ್ಲಿ ಸೂರ್ಯ ಉದಯಿಸುವುದೇ ನಾನು ಕೂಗಿದ ನಂತರದಲ್ಲಿ ಅನ್ನೋ ಒಂದು ಜಂಬ ಕೊಳಿದಿರುತ್ತದ, ಆ ರೀತಿ ಆ ಕಸ್ತೂರಿ ಸಹಿತ ಬೀದಿಯಲ್ಲಿ ಜಂಬದ ಕೊಳಿಲು ಹೋಗ್ತಾ ಇದ್ದ ಅಂತ ನಾವು ನಿನ್ನೆ ತಿಳ್ಕೊಂಡಿದ್ವಿ. ಮುಂದಿನ ನಾವು ಹೋಗೋಣ. ತುತ್ತೂರಿ ಊದಿದ ಕೊಳದ ಬಳಿ ನೆಡೆದನು ಕಸ್ತೂರಿ ಸಂಜೆಯಲ್ಲಿ, ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ತುತ್ತೂರಿ ಊದಿದ ಕೊಳದ ಬಳಿ, ಕೊಳ ಅಂದ್ರೆ ಕೆರೆ ಅಥವಾ ಒಂದು ನೀರಿನ ಮೂಲ ಅಂತ ಹೇಳಬೇಕು, ಒಂದು ಹಳ್ಳ ಗುಂಡಿ ಅಂತ ಹೇಳಿದ್ವಿ. ಅಂದ್ರೆ ಕೆರೆ ನೀರಿರ್ತಕ್ಕಂತ ಒಂದು ಸ್ಥಳ, ನೀರಿನ ತಾಣ. ಅಲ್ಲಿ ಇವನೇ ಮಾಡಿದಂದ್ರೆ, ಸಂಜೆಯ ಸಂದರ್ಭದಲ್ಲಿ ಸೂರ್ಯನ ಮುಳುಗುವ ಸಂದರ್ಭದಲ್ಲಿ ಆ ಸಮಯದಲ್ಲಿ ಏನ್ ಮಾಡ್ತಾನೆ, ತುತ್ತೂರಿಯನ್ನು ಊದುತ್ತಾ ಆ ಕೊಳದ ಬಳಿಗೆ ಹೋಗ್ತಾ ಇರ್ತಾನೆ. ಅಂದ್ರೆ ಎಲ್ಲರಿಗೂ ತೋರಿಸ್ಬೇಕಲ್ಲ, ನನ್ನ ಕಡೆ ತುತ್ತೂರಿ ಇದೆ, ನಿಮ್ ಯಾರ ಕಡೆ ಇಲ್ಲ ಅಂತ ಅದನ್ನು ಊದುತ್ತಾ ಹೋಗುವಾಗ ಎಲ್ಲಿ ಹೋಗ್ತಾನೆ, ಅವನು ಕೊಳದ ಬಳಿಗೆ ಹೋಗ್ತಾನೆ. ಯಾವ ಸಮಯದಲ್ಲಿ ಅಂದ್ರೆ, ಸಂಜೆಯ ಸಮಯದಲ್ಲಿ ಇವನು ತುತ್ತೂರಿನ ಊದುತ್ತಾ ಕೊಳದ ಬಳಿಗೆ ಹೋಗ್ತಾ ಇರ್ತಾನೆ. ಮಕ್ಕಳೇ ಗಮನ ಇಟ್ಕೊಳ್ಳಿ, ಮುಂದೇನಾಗುತ್ತೆ ಅಂತ. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ನೀರಿಗೆ ಯಾಕೆ ಜಾರ್ತದು, ಅವನು ಬಾಯಲ್ಲಿತ್ತಲ್ವಾ, ಅದೇ ಯಾಕೆ ಕಾಣಿಸ್ತು ನೀರಲ್ಲಿ ಬಿತ್ತು, ಯಾರು ಹೇಳ್ತೀರಾ? ಆ ಅವನು ಹೆಂಗ್ ಹೋಗ್ತಾ ಇದ್ದ, ನೆಲ ನೋಡ್ಕೊಂಡು ಹೋಗ್ತಾ ಇಲ್ಲ, ಅಹಂನಲ್ಲಿ ಅಹಂಕಾರ ತಲೆಯನ್ನ ಮೇಲೆತ್ತಿ ನನ್ನ ಕಡೆ ಮಾತ್ರ ಅಂತ ಹೋಗ್ತಾ ಇದ್ದ. ಅಲ್ಲಿ ಕಾಜ್ ಆಗ್ತು, ಕಾಜ್ ಆದ ತಕ್ಷಣ ಬಾಯಲ್ಲಿರ್ತಕ್ಕಂತಹ ಅವನ ತುತ್ತೂರಿ ನೀರಿಗೆ ಬಿತ್ತು, ನೀರಿಗೆ ಬಿತ್ತು ಆಯ್ತು. ನೀರು ಬಿದ್ದ ತಕ್ಷಣ ಏನಾಗುತ್ತೆ, ಆಗ ನೀರು ತುತ್ತಿರೊಳಗಡೆ ನೀರು ಒಳ ಹೋಗುತ್ತೆ ಅಲ್ವಾ. ನೋಡಿ, ನಾವು ಏನೋ ಊಟ ಮಾಡುವಾಗ ಗಂಟಲು ಏನಾದ್ರು ಸಿಕ್ಕೊಂಡ್ರೆ ನಮ್ಗೆ ತೊಂದರೆ ಆಗುತ್ತಲ್ವಾ, ಆಮೇಲೆ ಮಾಡ್ಕೊಂಡು ಸರಿ ಮಾಡ್ಕೊಳ್ತೀವಿ.
ಬಂದ್ರೆ ನಮ್ಮ ಕುತ್ತಿಗೆ ಹತ್ತು ಅಂತ ಹೇಳ್ತೀವಲ್ಲ ಅದು. ಅಲ್ಲಿ ಗಂಟಲು ಕಟ್ಟಿಕೊಳ್ತು ನೀರಿಗೆ ಜಾರಿದ ತಕ್ಷಣ ನೀರು ತುತ್ತೂರೊಳಗೆ ಬಂತು, ತುತ್ತೂರೊಳಗೆ ಬಂದ ತಕ್ಷಣ ಗಂಟಲು ಕಟ್ಟಿಕೊಂತು. ಇದರಿಂದ ಅದರೊಳಗಡೆ ನೀರು ಹೋಗೋದ್ರಿಂದ ನಾವು ಊಟ ಮಾಡುವಾಗ ಅಥವಾ ಏನಾದ್ರೂ ತಿನ್ನುವಾಗ ಅದೇನಾದ್ರು ಗಂಟಲಿಸ್ಕೊಂಡ್ರೆ ನಮ್ಮ ಹೇಗೆ ಗಂಟಲು ಕಿರಿಕಿರಿ ಆಗುತ್ತೋ, ಶ್ವಾಸಕೋಶದ ಕಿರಿಕಿರಿ ಆಗುತ್ತೋ ಆ ರೀತಿಯಲ್ಲಿ ಏನಾಯ್ತು ಇಲ್ಲಿ ಆ ತುತ್ತೂರೊಳಗೆ ಸಹಿತ ಒಂದು ಸಮಸ್ಯೆ ಉಂಟಾಯಿತು. ನಂತರದಲ್ಲಿ ಸರಿಗಮ ಊದಲು ನೋಡಿದನು ಗಗಗಗ ಸದ್ದನ್ನು ಮಾಡಿದನು. ಬಣ್ಣವು ನೀರಿನ ಪಾಲಾಯಿತು, ಬಣ್ಣದ ತುತ್ತೂರಿ ಬೋಳಾಯಿತು. ಆ ತುತ್ತೂರಿಯನ್ನ ನೀರು ಬಿದ್ದಂತ ತುತ್ತೂರಿಯನ್ನು ತೆಗೆದುಕೊಳ್ತಾನೆ, ಕೆಲವೊಂದಲ್ಲಿ ನೀರು ಹೋಗುತ್ತೆ, ಆ ನಂತರ ನೀರನ್ನು ಕೊಡುತ್ತಾನೆ. ನಂತರದಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಅದನ್ನು ಮತ್ತೆ ಬಾಯಿಡ್ಕೊಂಡು ಆ ಊದಕ್ಕೆ ಪ್ರಾರಂಭ ಮಾಡ್ತಾನೆ, ತುತ್ತೂರಿಯನ್ನ ಊದಲು ಪ್ರಾರಂಭ ಮಾಡ್ತಾನೆ. ಆದ್ರೆ ಮೊದಲಿಗೆ ಹೇಗೆ ಸರಿಗಮ ಪದನಿಸ ಅಥವಾ ಸನಿದಮನ ಈ ರೀತಿಯ ಒಂದು ನಾದಗಳಿಂದ ಬರ್ತಾ ಇತ್ತು ಅಥವಾ ಒಂದು ಧ್ವನಿ ಬರ್ತಾ ಇತ್ತು, ಶುದ್ಧವಾದಂತಹ ಇಂಪರವಾದಂತಹ ಧ್ವನಿ ಬರ್ತಾ ಇತ್ತು, ಆ ಇಂಪರವಾದ ಧ್ವನಿ ಬರ್ತಾ ಇಲ್ಲ. ಈಗ ಅವತ್ತರ ಕಕ್ಕಶವಾಗಿ ನಾವು ಮಾಡಿಕೊಂಡ ನಾವು ಸರಿಯಾಗಿ ಹೇಗೆ ಮಾತಾಡ್ಕೊಳ್ಳೋದು ಹಾಗೆ ಇದರಲ್ಲೂ ಸಹಿತ ನಾದಿನದ್ದು ಕಕ್ಕಶವಾಗಿ ಅಲ್ಲಿ ಅವನು ಸರಿಗಮ ಪದನಿಸುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಸರಿಗಮ ಪದನಿಸ ಬದಲಿಗಿನಂತೆ ಗಗಗಗ ಸದ್ದನ ಸದ್ದು ಅಥವಾ ಶಬ್ದ ಆ ತುತ್ತೂರಿಯಿಂದ ಬರುತ್ತೆ. ಮೊದಲೇ ನೀರನ್ನು ಬಿದ್ದುದರಿಂದ ಏನಾಯ್ತು ಮುಂದೆ ಬಣ್ಣವು ನೀರಿನ ಪಾಲಾಯಿತು, ಬಣ್ಣದ ತುತ್ತೂರಿ ಬೋಳಾಯಿತು. ಆ ತಗಡಿನ ತುತ್ತೂರಿ ಬಣ್ಣ ಬಣ್ಣದಾಗಿತ್ತು. ಆ ಬಣ್ಣ ಆ ನೀರಲ್ಲಿ ಬಿದ್ದ ತಕ್ಷಣ ತುತ್ತೂರಿ ನೀರಲ್ಲಿ ಬಿದ್ದ ತಕ್ಷಣ ಆ ತುತ್ತೂರಿ ಇರ್ತಕ್ಕಂಥ ಬಣ್ಣ ನೀರಿನ ಪಾಲಾಯಿತು, ನೀರಲ್ಲಿ ಅದು ಕೊಳಚ್ಕೊಂಡು ಹೋಯಿತು. ಅದು ಹೋದಂತದ್ದು ಬಣ್ಣವಾಗಿರ್ತಕ್ಕಂತಹ ಆ ತಗಡಿನ ತುತ್ತೂರಿ ಇಲ್ಲಿ ಬೋಳಾಯಿತು, ಅದರ ಮೇಲಿನ ಬಣ್ಣ ಹೋಯಿತು. ಅದರ ಮೂಲ ಏನು ಬಣ್ಣ ಇತ್ತು ಆ ಬಣ್ಣ ಮಾತ್ರ ಉಳಿಯಿತು. ಅಂದ್ರೆ ಆ ತುತ್ತೂರಿ ಅಂದವಾಗಿ ಚಂದವಾಗಿ ಕಾಣುವ ಉದ್ದೇಶದಿಂದ ಅದನ್ನು ಯಾರಕ್ಕೆ ಅವರು ತಯಾರಿಸೋ ಏನ್ ಮಾಡ್ತಾರೆ ಅದಕ್ಕೆ ಬಣ್ಣವನ್ನು ಬಳಿದಿರ್ತಾರೆ. ಹಾಗೆ ನೀವು ಸಹಿತ ಮನೆಯಲ್ಲಿ ಬಟ್ಟೆ ಏನೋ ಹೊಸ ಬಟ್ಟೆ ನೋಡಿ ಅದನ್ನ ನೀವು ತೊಳೆದಾಗ ಅದು ಬಣ್ಣವನ್ನ ಬಿಡುತ್ತೆ. ಹಾಗೆ ಈ ತುತ್ತೂರಿಯೂ ಸಹಿತ ಬಣ್ಣವನ್ನು ಬಿಟ್ಟು ಆ ಬಣ್ಣವನ್ನು ಬಿಟ್ಟ ನಂತರ ಹೋಳಾಯಿತು, ಅದರ ಅಂದ ಚಂದ ಎಲ್ಲವೂ ಸಹಿತ ಹೋಯಿತು. ಅದಕ್ಕೆ ಮುಂದೆ ಹೇಳ್ತಾರೆ ಬಣ್ಣದ ತುತ್ತೂರಿ ಹಾಳಾಯಿತು, ಜಂಬದ ಕೋಳಿಗೆ ಗೋಳಾಯಿತು. ಅಂದ್ರೆ ಅದೇ ಕಾರಣ ತೆಗೆದುಕೊಂಡು ಕಾಸು ಕೊಟ್ಟು ದುಡ್ಡನ್ನು ಕೊಟ್ಟು ತೆಗೆದುಕೊಂಡು ಸಂತೋಷದಿಂದ ಸರಿಗಮ ಊದುತ್ತಾ ಸರಿದಮ ಊದುತ್ತಾ ಒಂದು ತನ್ನಷ್ಟೇ ಇದೆ ಬೇರ್ಯಾರಿಗೂ ಇಲ್ಲ ಅನ್ಕೊಂತ ಆ ತುತ್ತೂರಿನ ಊದುತ್ತಾ ಜಂಬದ ಕೋಳಿಯಲ್ಲಿ ಕೋಳಿಯ ರೀತಿಯಲ್ಲಿ ಜಂಬದ ಕೋಳಿಯ ರೀತಿಯಲ್ಲಿ ಅಹಂಕಾರದಿಂದ ಊದುತ್ತಾ ಆ ಕೊಳದೊಳಗೆ ಸಂಜಿಸಿದ ಊದುತ್ತಾ ಸಂತೋಷ ಪಡ್ತಿರ್ತಕ್ಕಂತಹ ಈ ಕಸ್ತೂರಿಗೆ ಆ ತುತ್ತೂರಿ ಗಂಟಲು ನೀರಲ್ಲಿ ನಿಂತು ಗಂಟಲು ಕಟ್ಟಿಕೊಂಡು ಅದರ ಮೇಲಿರ್ತಕ್ಕಂಥ ಬಣ್ಣವೆಲ್ಲವೂ ಸಹಿತ ಹೋಗಿ ಹಾಳಾಗಿದ್ದರಿಂದ ಅವನಿಗೆ ಬಹಳ ದುಃಖ ಆಗುತ್ತೆ. ಮಕ್ಕಳೇ ಅದೇ ಇಲ್ಲಿ ಮೊದಲಿಗೆ ಅವನ ಅನುಭವ ಸಂತೋಷದ ಅನುಭವ ಇತ್ತು ಅಲ್ವಾ. ನಾನು ಈ ಒಂದು ಪದ್ಯಭಾಗದ ಪ್ರಾರಂಭದಲ್ಲೇ ಹೇಳಿದ್ದೆ ಏನಂದ್ರೆ ಇಲ್ಲಿ ಸಂತೋಷಕ್ಕೊಂದು ಕಾರಣ ಇರುತ್ತೆ, ದುಃಖಕ್ಕೆ ಒಂದು ಕಾರಣ ಇರುತ್ತೆ ಅಂತ. ಇಲ್ಲಿ ಸಂತೋಷಕ್ಕೆ ಕಾರಣ ಏನು, ಅವನು ದುಡ್ಡನ್ನು ಕೊಟ್ಟು ತುತ್ತೂರಿ ತೆಗೆದುಕೊಂಡು ಅದನ್ನ ಸರಿಗಮಪ ಊದ್ಕೊಳ್ತಾ ಹೋಗ್ತಾ ಇದ್ದಲ್ಲ ಅದು ಸಂತೋಷದ ಅನುಭವನ ಕೊಡ್ತಾ ಇತ್ತು. ಅದೇ ಸಂತೋಷದ ಸಂದರ್ಭದಲ್ಲಿ ಹೋಗ್ತಾ ಇರುವಾಗ ಆ ಕಸ್ತೂರಿ ಸಂಜೆಯ ಸಂದರ್ಭದಲ್ಲಿ ಕೊಳದ ಬಳಿಗೆ ಹೋಗ್ತಾ ಇರುವಾಗ ಅದೇನಾಗುತ್ತೆ, ಕೈ ಜಾರಿ ಬಾಯಿರತಕ್ಕಂತಹ ಆ ಒಂದು ತುತ್ತೂರಿ ನೀರೇ ಬೀಳುತ್ತೆ. ನೀರಿನ ಬಿದ್ದ ನಂತರದಲ್ಲಿ ತುತ್ತೂರಿ ಒಳಗಡೆ ನೀರು ಹೋಗುತ್ತೆ, ಅಲ್ಲಿ ಗಂಟಲು ಕಟ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಅದರ ತುತ್ತೂರಿ ಮೇಲೆ ಇರತಕ್ಕಂತಹ ಬಣ್ಣವು ನೀರಿನ ಪಾಲಾಗುತ್ತೆ, ನೀರಿನ ಪಾಲಾಗಿದ ಮೇಲೆ ಅದೆಲ್ಲವೂ ಸಹಿತ ಬೋಳಾಗುತ್ತೆ. ಅವಾಗ ಅವನ ಸಂತೋಷವೆಲ್ಲವೂ ಸಹಿತ ಮಾಯವಾಗಿ ದುಃಖ ಆಗುತ್ತೆ. ಅಂದ್ರೆ ಇಲ್ಲಿ ಇನ್ನೊಂದು ಸಂದೇಶ ಕೊಡ್ತಾರೆ, ನಮ್ಮಲ್ಲಿ ಅಹಂಕಾರ ಬೇಡ, ಜಂಬ ಬೇಡ, ನನ್ನ ಅಷ್ಟೇ ಇದೆ. ಅದೇ ಅವನು ನೆಲ ನೋಡ್ಕೊಂತಾನೆ, ನಿಧಾನಕ್ಕೆ ಹೋಗಿದ್ರೆ ಅವನ ಕಾಲ್ ಜಾರ್ತಾ ಇರಲಿಲ್ಲ, ತುತ್ತೂರಿ ನೀರಿಗೆ ಬಿಡ್ತಾ ಇರಲಿಲ್ಲ, ತುತ್ತೂರಿ ಹಾಳಾಗ್ತಾ ಇರಲಿಲ್ಲ. ಹಾಗಾಗಿ ನಾವು ಅಹಂಕಾರದಿಂದ ಮೆರೆಯಬಾರದು, ಜಂಬವನ್ನ ನಾವು ಕೊಡಬಾರ್ದು. ನಾವೆಲ್ಲರೂ ಒಂದೇ, ನಾನು ಅನ್ನೋದು ಬೇಡ, ನಾವೆಲ್ಲರೂ ಒಂದು
ಕೊಡ್ತಾ ಇದ್ದಾರೆ. ಅವನು ಎಲ್ಲರ ಕಡೆ ಇರುತ್ತೆ, ಆ ನನ್ನ ಕಡೆನೂ ಅವನ ಕಡೆ ಇರುತ್ತೆ ಅಂತ ಅನ್ನಷ್ಟಕ್ಕೆ ತಾನೇ ಇದ್ದಿದ್ರೆ ಅವನಿಗೆ ಗೋಳಾಗ್ತಾ ಇರಲಿಲ್ಲ ಅಥವಾ ದುಃಖ ಆಗ್ತಾ ಇರಲಿಲ್ಲ. ಆದ್ರೆ ಅವನಲ್ಲಿರ್ತಕ್ಕಂತಹ ಆ ಪುತ್ತೂರಿಯನ್ನ ಜಂಬದ ರೀತಿಯಲ್ಲಿ ಎಲ್ಲರಿಗೂ ತೋರಿಸುತ್ತಾ ಹೋದಾಗ ಏನಾಯ್ತು, ಅವನಿಗೆ ಗೋಳಾಯ್ತು. ಹಾಗೆ ವಿದ್ಯಾರ್ಥಿಗಳೇ, ನಮ್ಮಲ್ಲಿಗೂ ಸಹಿತ ಈ ಅಹಂಕಾರ ಜಂಬ ಅನ್ನೋದು ಇರಬಾರ್ದು. ನಾವೆಲ್ಲರೂ ಒಂದೇ ಅಂತ ನಾವು ನಡೆದಾಗ ನಮಗೆ ಇಲ್ಲಿ ಒಳ್ಳೆಯದಾಗುತ್ತೆ, ಸಂತೋಷ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಈ ಪದ್ಯದಲ್ಲಿ ಎರಡು ಅನುಭವ ಆಗುತ್ತೆ, ಒಂದು ಸಂತೋಷದ ಅನುಭವ, ಇನ್ನೊಂದು ದುಃಖದ ಸಂದರ್ಭ. ಇವೆರಡು ಸಂತೋಷ ಮತ್ತು ದುಃಖ ಒಂದೇ ನಾಣ್ಯದ ಎರಡು ಮುಖಗಳಿಂದ ಹಾಗೆ ನೋಡಿ, ಒಂದು ನಾಣ್ಯವನ್ನು ಚಿಮ್ಮಿದಾಗ ಅದು ಒಂದು ಮುಖ ಕಾಣುತ್ತೆ, ಇನ್ನೊಂದು ಚಿಮ್ಮಿದಾಗ ಇನ್ನೊಂದು ಮುಖ ಕಾಣುತ್ತೆ. ಅಂದ್ರೆ ಒಂದು ನಾಣ್ಯದಲ್ಲಿ ಆ ಎರಡು ಮುಖವನ್ನು ಇರಲೇಬೇಕು, ಒಂದು ಮುಖ ಬಿಟ್ಟು ಇನ್ನೊಂದು ಮುಖ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವೆರಡು ಮುಖ ಇದ್ದಾಗ ಮಾತ್ರ ಅದಕ್ಕೆ ನಾಣ್ಯಕ್ಕೆ ಬೆಲೆ ಬರುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಸಹಿತ ಈ ಸಂತೋಷ ಮತ್ತು ದುಃಖ ಎರಡು ಇರಲೇಬೇಕು. ಕೇವಲ ನಾನು ಸಂತೋಷವಾಗಿದ್ದೇನೆ ಅಂತ ಹೇಳ್ಕೊಳ್ಳಕ್ಕೆ ಆಗಲ್ಲ, ಅಥವಾ ನಾನು ದುಃಖವಾಗಿದೆ ಅಂತ ನಾನು ಹೇಳಕ್ಕಾಗಲ್ಲ. ಸಂತೋಷ ಮತ್ತು ದುಃಖ ಇವು ಕ್ಷಣ ಕಾಲದಲ್ಲಿರ್ತಕ್ಕಂಥವುಗಳು. ಒಂದು ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ ಗುಳ್ಳೆ ಇರುತ್ತೆ, ಕ್ಷಣದಲ್ಲೇ ಅಲ್ಲಿ ಮಾಯ ಆಗುತ್ತೆ. ಹಾಗೆ ಈಗ ಸಂತೋಷ ಇರಬಹುದು, ಇನ್ನೊಂದು ಸರ್ ಕೆಲವೇ ಕಡೆಯಲ್ಲಿ ನಮಗೆ ದುಃಖ ಬರಬಹುದು. ಹಾಗಾಗಿ ನಾವು ಸಂತೋಷ ಆದಾಗ ನುಗ್ಗಬಾರದು, ದುಃಖ ಆದಾಗ ಕುಗ್ಗಬಾರದು. ಸಂತೋಷ ಮತ್ತು ದುಃಖಗಳನ್ನ ಎರಡೂ ಸಮನಾಗಿ ಮಾತಾಡಿಕೊಂಡಾಗ ನಮ್ಮ ಜೀವನ ಇಲ್ಲಿ ಸಾರ್ಥಕ ಆಗುತ್ತೆ ಅಂತ ಇಲ್ಲಿ ಕವಿ ಜಿ.ಪಿ. ರಾಜರತ್ನಂ ಅವರು ಈ ತುತ್ತೂರಿ ಪದ್ಯದ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಮಕ್ಕಳೇ, ನಿಮಗೂ ಸಹಿತ ಇಂತಹ ಅನುಭವಗಳು ಬಹಳ ಆಗಿರುತ್ತೆ. ಯಾಕಂದ್ರೆ ಮನುಷ್ಯನಾದ ಮೇಲೆ ಅವನಿಗೆ ಸಂತೋಷ ಆಗಿರ್ಬೋದು, ದುಃಖ ಆಗಿರ್ಬೋದು, ಇವು ಸಾಮಾನ್ಯವಾಗಿ ಅವನಲ್ಲಿ ಜೀವನದಲ್ಲಿ ಎಳೆದಿರುತ್ತೆ. ಹಾಗಾಗಿ ನಿಮ್ಮಲ್ಲಿ ಯಾವುದಾದ್ರೂ ಇಂತಹ ಒಂದು ಘಟನೆ ನಡೆದಿದೆ, ಒಂದು ಸಂತೋಷ ಮತ್ತೆ ಇನ್ನೊಂದು ದುಃಖಕ್ಕೆ ಯಾವುದಾದ್ರೂ ಘಟನೆ ನಡೆದು ಅವು ಅದಕ್ಕೆ ಸಂಬಂಧಪಟ್ಟಂತ ಅನುಭವ ನಿಮ್ಮಲ್ಲಿ ಏನಾದ್ರೂ ಆಗಿದ್ರೆ, ಸಂತೋಷಕ್ಕೆ ಮತ್ತೆ ದುಃಖಕ್ಕೆ ನಿಮಗೆ ಏನಾದರೂ ಒಂದು ಅನುಭವ ನಿಮ್ಮಲ್ಲಿ ಆಗಿದ್ರೆ, ದಯಮಾಡಿ ನನಗೆ ಅದನ್ನ ನಿಮ್ಮ ಸಂದೇಶದ ಮೂಲಕ ನನಗೆ ತಿಳಿಸಿಕೊಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಮಕ್ಕಳೇ, ಈ ಒಂದು ಪದ್ಯ ಭಾಗದಲ್ಲಿ ಬರ್ತಕ್ಕಂತ ಒಂದು ವಿಷಯ ಇಷ್ಟೇ. ನಾವು ಸಂತೋಷ ಮತ್ತು ದುಃಖ ಎರಡನ್ನು ಸಹಿತ ಸಮನಾಗಿ ತೆಗೆದುಕೊಂಡು ಹೋಗ್ಬೇಕು. ಸಂತೋಷ ಆದಾಗ ಜಂಬ ಪಡಬಾರ್ದು, ದುಃಖ ಆದಾಗ ನಾವು ಕುಗ್ಬಾರ್ದು ಅಂತ ಇಲ್ಲಿ ಕವಿ ಹೇಳ್ತಾರೆ. ಮಕ್ಕಳೇ, ಇನ್ನೊಮ್ಮೆ ಈ ಪದ್ಯವನ್ನ ನಾನು ಹೇಳ್ಕೊಡ್ತೇನೆ, ನಂತರ ನೀವು ಸಹಿತ ಮನೆಯಲ್ಲಿ ಪ್ರಯತ್ನವನ್ನ ಮಾಡಿ. ತುತ್ತೂರಿ ಪದ್ಯ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪತನಿಸ ಓದಿದನು, ಸರಿದಪ್ಪ ಮಗನಿಸ ಓದಿದನು, ಸರಿಗಮ ಪತನಿಸ ಓದಿದನು, ಸರಿದಪ್ಪ ಮಗನಿಸ ಓದಿದನು. ತನಗೆ ತುತ್ತೂರಿ ಇದೆಯಂದ, ಬೇರ್ಯಾರಿಗೂ ಅದು ಇಲ್ಲೆಂದ, ಕಸ್ತೂರಿ ನಡೆದನು ಬೀದಿಯಲ್ಲಿ ಜಂಬದ ಕೋಳಿಯ ರೀತಿಯಲ್ಲಿ, ಕಸ್ತೂರಿ ನಡೆದನು ಬೀದಿಯಲ್ಲಿ ಜಂಬದ ಕೋಳಿಯ ರೀತಿಯಲ್ಲಿ, ತುತ್ತೂರಿ ಊದದ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲ್ಲಿ, ತುತ್ತೂರಿ ಊದದ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲ್ಲಿ, ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ, ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ, ಸರಿಗಮ ಊದಲು ನೋಡಿದನು ಸನಿದಪ್ಪ ಸದ್ದನು ಮಾಡಿದನು, ಸರಿಗಮ ಊದಲು ನೋಡಿದನು ಗದಗದ ಸದ್ದನು ಮಾಡಿದನು, ಬಣ್ಣವು ನೀರಿನ ಪಾಲಾಯಿತು, ಬಣ್ಣದ ತುತ್ತೂರಿ ಬೋಳಾಯಿತು, ಬಣ್ಣದ ತುತ್ತೂರಿ ಹಾಳಾಯಿತು, ಜಂಬದ ಕೋಳಿಗೆ ಗೋಳಾಯಿತು. ಮಕ್ಕಳೇ, ನೀವು ಮನೆಯಲ್ಲಿ ತೆಂಗಿನ ಗೆರೆ ಆಗಿರ್ಬೋದು, ಕಾಗದ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಅಥವಾ ತಗಡು ಆಗಿರ್ಬೋದು, ಯಾವುದೇ ಒಂದು ವಸ್ತುವನ್ನು ಉಪಯೋಗಿಸಿಕೊಂಡು ಒಂದು ಮಾದರಿಯ ತುತ್ತೂರಿಯನ್ನ ಮನೆಯಲ್ಲಿ ತಯಾರು ಮಾಡಿ ಅದರಿಂದ ನೀವು ಊದಿ ಆ ಒಂದು ಅನುಭವವನ್ನು ನೀವು ಕಳ್ಕೊಳ್ಳಿ, ಅದನ್ನ ಕೊಟ್ಟು ನನಗೆ ಕಳಿಸಿ. ನಂತರದಲ್ಲಿ ಈ ಪದ್ಯ ಪಾತ್ರ ಬರ್ತಕ್ಕಂತಹ ಕೆಲವು ವ್ಯಾಕರಣ ಅಂಶದ ಬಗ್ಗೆ ಅಥವಾ ಪ್ರಮುಖ ವ್ಯಾಕರಣ ಅಂಶದ ಬಗ್ಗೆ ನೋಡ್ಕೊಳ್ಳೋಣ. ಮಕ್ಕಳೇ, ನೀವು ಪದ್ಯದ ಭಾಗ ನೀವು ನೋಡ್ತಾ ಇರುವಾಗ ಕೊನೆಯಲ್ಲಿ ಪ್ರತಿಯೊಂದು ಸಾಲಿನ ಕೊನೆ ಅಂದ್ರೆ ಎರಡನೇ ಸಾಲಿನ ಕೊನೆ, ಮೂರನೇ ಸಾಲು, ನಾಲ್ಕನೇ ಸಾಲಲ್ಲಿ ಒಂದೇ ರೀತಿಯ ಅಕ್ಷರಗಳನ್ನು ಬಂದು ನೋಡಿದ್ವಿ ಅಲ್ವಾ. ಉದಾಹರಣೆಗೆ ತುತ್ತೂರಿ ಕ,
ಕಸ್ತೂರಿ. ಊದಿದನು ಊದಿದನು ಅದೆಲ್ಲ ಇದೆ ಎಂತ ಇಲ್ಲೆಂತ. ಬೀದಿಯಲ್ಲಿ ರೀತಿಯಲ್ಲಿ ಸಂಜೆಯಲ್ಲಿ ತುತ್ತೂರಿ ನೀರು ನೀರುರಿ. ನೋಡಿದನು ಮಾಡಿದನು ಬಾಲಾಯ್ತು ಗೋಳಾಯ್ತು ಆಳಾಯ್ತು ಗೋಳಾಯ್ತು. ಈ ರೀತಿಯ ಒಂದು ಕೊನೆಯ ಅಕ್ಷರ ಒಂದೇ ರೀತಿಯ ಅಕ್ಷರ ಅಂತ ನಾವು ಬಂದು ನೋಡಿದ್ವಿ. ಇದಕ್ಕೆ ನಾವು ಪ್ರಾಸ ಪದಗಳು ಅಂತ ಕರೀತೇವೆ. ಪ್ರಾಸ ಪದಗಳಲ್ಲಿ ಮೂರು ರೀತಿಯ ಪ್ರಾಸ ಬರುತ್ತೆ. ಮೂರು ರೀತಿಯ ಪ್ರಾಸಗಳನ್ನು ನಾವಿಲ್ಲಿ ಕಾಣ್ತೇವೆ. ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ. ಆದಿಪ್ರಾಸ ಅಂದ್ರೆ ಪ್ರಥಮದಲ್ಲಿ, ಪ್ರಥಮದಲ್ಲಿ ಬರ್ತಕ್ಕಂಥ ಒಂದೇ ಮೊದಲಕ್ಷರ ಮಾತ್ರ ಎಲ್ಲವೂ ಒಂದೇ ರೀತಿ ಇರ್ತಕ್ಕಂಥದ್ದು. ಮಧ್ಯ ಅಂತಂದ್ರೆ ಮೊದಲ ಮಧ್ಯದಲ್ಲಿರ್ತಕ್ಕಂತಹ ಅಕ್ಷರಗಳು. ಆ ಅಂತ್ಯಪ್ರಾಸ ಅಂದ್ರೆ ಕೊನೆಯ ಅಕ್ಷರಗಳು. ಇಲ್ಲಿ ನಮಗೆ ಅಂತ್ಯಪ್ರಾಸದ ಉದಾಹರಣೆಗಳನ್ನು ನಾವಿಲ್ಲಿ ಕೆಲವು ನೋಡೋಣ. ನಾನು ಕೆಲವು ಹೇಳ್ಕೊಡ್ತೇನೆ. ಆಂಧ್ರದಲ್ಲಿ ನಂತರದಲ್ಲಿ ಮಧ್ಯದ ಭಾಗದಲ್ಲಿ ಬರ್ತಕ್ಕಂತಹ ಈ ಪ್ರಾಸ ಪದಗಳನ್ನ ಸಂಗ್ರಹಣೆ ಮಾಡಿ ನಿಮ್ಮ ಹೋಮ್ವರ್ಕ್ ಪುಸ್ತಕದಲ್ಲಿ ಬರೆಯಿರಿ. ಪ್ರಾಸ ಪದಕ್ಕೂ ಹಾಳಾಯ್ತು ಗೋಳಾಯ್ತು ನೋಡಿ. ಕೊನೆಯ ಅಕ್ಷರ ಮಾತ್ರ ನೋಡಿ, ಹಾಳಾಯ್ತು ತು ತು ಇತು ಅಲ್ವಾ. ಎರಡು ಅಕ್ಷರ ಒಂದೇ ಇದೆ. ಇಲ್ಲಿ ತು ಇದೆ, ಇಲ್ಲೂ ಇದು ಇದೆ. ಇವು ಬಿಡಿ, ಈ ಅಕ್ಷರ ಬಿಡಿ, ಅವು ಬದಲಾಗುವ. ಆದ್ರೆ ಕೊನೆಯ ಅಕ್ಷರಗಳು ಒಂದೇ ಇರುತ್ತೆ. ಹಾಗಾಗಿ ಅದಕ್ಕೆ ಅಂತ್ಯಪ್ರಾಸ ಪದಗಳು ಅಂತ ಕರಿತೇವೆ. ಅಲ್ಲೇ ನೋಡಿ, ಬೀದಿಯಲ್ಲಿ ಬೀದಿಯಲ್ಲಿ ರೀತಿಯಲ್ಲಿ ಇಲ್ಲಿ ಒಂದೇ ರೀತಿ. ಹಾಗಾಗಿ ಮುಸಿದ ಅಂತ್ಯಪ್ರಾಸ. ಪಾಲಾಯ್ತು ಗೋಳಾಯ್ತು ಇಲ್ಲ ಇದೆ, ಇದು ಬಿಡಿ. ಪ್ರಥಮ ಮತ್ತು ಮಧ್ಯ ಬಿಡಿ. ಕೊನೆಯ ಅಕ್ಷರಗಳು ಮಾತ್ರ ಇಲ್ಲಿ ಒಂದೇ ರೀತಿ ಇದೆ. ಹಾಗಾಗಿ ನಾವು ಅಂತ್ಯಪ್ರಾಸ ಪದಗಳು ಅಂತ ಕರೀತೇವೆ. ನೀವು ಸಹಿತ ಮನೆಯಲ್ಲಿ ಈ ರೀತಿ ಈ ಪದ್ಧತಿ ಬರ್ತಕ್ಕಂತಹ ಅಥವಾ ನಿಮಗೆ ಗೊತ್ತಿರ್ತಕ್ಕಂತಹ ಅಂತ್ಯಪ್ರಾಸ ಪದಗಳನ್ನ ಸಂಗ್ರಹಣೆಯನ್ನ ಮಾಡಿ. ಮತ್ತೆ ಈ ಒಂದು ವಾಕ್ಯಗಳ ಮೂಲಕ ಇಲ್ಲಿ ಒಂದನೇ ವಾಕ್ಯ ಇದೆ, ನೋಡಲು ಬೇಕು ಡ್ಯಾಶ್, ತಿನ್ನಲು ಬೇಕು ಕಣ್ಣು. ಇಲ್ಲಿ ಪ್ರಾಸ ಪದಗಳನ್ನ ಬರೆಯಬೇಕು ಮಕ್ಕಳೇ. ಒಂದೇ ಒಂದು ವಾಕ್ಯ ಹೇಳಿದ್ರೆ ನೋಡಲು ಬೇಕು ಡ್ಯಾಶ್ ಅಲ್ಲಿ ಬಿಟ್ಟಿದ್ದಾರೆ, ಸ್ಥಳವನ್ನು ಬಿಟ್ಟಿದ್ದಾರೆ, ಪದವನ್ನ ನಾವು ಬರೆಯಬೇಕು. ಎರಡನೇ ವಾಕ್ಯ ಕೂಡ ತಿನ್ನಲು ಬೇಕು ಕಣ್ಣು ಅಲ್ವಾ, ಕಣ್ಣನ್ನು ತಿನ್ನಲು. ನೋಡಲು ಏನ್ ಬೇಕು ನಮಗೆ, ಏನ್ ಬೇಕು ಕಣ್ಣು ಅಲ್ವಾ. ಇಲ್ಲಿ ನೋವು ಇದೆ, ಇಲ್ಲೂ ನೋವು ಇದೆ. ಹಾಗಾಗಿ ಅಂತ್ಯಪ್ರಾಸ ಪದಗಳು ಅಂತ ಕರೀತೇವೆ. ಇನ್ನ ಎರಡನೇ ವಾಕ್ಯಕ್ಕೆ ಬಂದ, ಅನ್ನಕ್ಕೆ ಬೇಕು ಸಾರು, ಅನ್ನಕ್ಕೆ ಬೇಕು ಸಾರು, ಕುಡಿಯಲು ಬೇಕು. ಇಲ್ಲಿ ಲಾಸ್ಟ್ ಬಗ್ಗೆ ಇರಬೇಕು ಅಂತದಲ್ಲಿ ರು ಎನ್ನುವ ಅಕ್ಷರನೇ ಬರಬೇಕು. ಹಾಗಾದ್ರೆ ಅನ್ನಕ್ಕೆ ಬೇಕು ಸಾರು, ಹಾಗೆ ಕುಡಿಯಕ್ಕೆ ಏನ್ ಬೇಕು ನಮಗೆ, ಏನು ನೀರು. ಇದು ಸಹಿತ ಅಂತ್ಯಪ್ರಾಸ ಪದಗಳಿಗೆ ಉದಾಹರಣೆ ಅಂತ ನಾವು ಹೇಳಬಹುದು. ಮಕ್ಕಳೇ ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊಂಡ್ರೆ ಮಧ್ಯ ಭಾಗ ಇಲ್ಲಿ ಕವಿಗಳಾದಂತಹ ಜಿ ಪಿ ರಾಜನಮ್ಮ ಅವರ ಬಗ್ಗೆ ನಾನು ಸಂಕ್ಷಿಪ್ತ ಪರಿಚಯ ಮಾಡಿಕೊಟ್ಟಿದ್ದೇನೆ. ಹಾಗೆ ತುತ್ತೂರಿ ಪದ್ಯ ಭಾಗದ ಸಂಪೂರ್ಣವಾದಂತಹ ವಿವರಣಾತ್ಮಕವಾಗಿ ವಿಸ್ತರಣೆಯನ್ನ ನೀಡಿದ್ದೇನೆ. ನಿಮ್ಗೆ ಏನಾದ್ರೂ ಸಂದೇಶ ಇದ್ದಲ್ಲಿ, ಸಂದೇಹಗಳಿದ್ದಲ್ಲಿ ನನಗೆ ನೀವು ತಿಳಿಸಿ ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಿದ್ದೇನೆ. ಮತ್ತೆ ಇಂದಿನ ಒಂದು ಹೋಮ್ವರ್ಕ್ಗಾಗಿ ಅಥವಾ ಮನೆ ಕೆಲಸಕ್ಕಾಗಿ ಮೂರು ಪ್ರಶ್ನೆಗಳನ್ನು ಕೊಡ್ತಾ ಇದ್ದಾರೆ. ಈ ಪ್ರಶ್ನೆಗಳಿಗೆ ನೀವು ಉತ್ತರಿಸಿ ನನಗೆ ಕಳಿಸಿ. ಒಂದನೇದು, ಕಸ್ತೂರಿಯು ಏನನ್ನು ಕೊಂಡನು, ಕಸ್ತೂರಿಯು ಏನನ್ನು ಕೊಂಡನು. ಎರಡನೇ ಪ್ರಶ್ನೆ, ಜಂಬದ ಕೋಳಿ ಯಾರು, ಜಂಬದ ಕೋಳಿ ಯಾರು. ಮೂರು, ತುತ್ತೂರಿ ಏನಾಯಿತು. ನಾಲ್ಕು, ತುತ್ತೂರಿ ಪದ್ಯವಾದರೆ ಕವಿ ಯಾರು. ಈ ನಾಲ್ಕು ಪ್ರಶ್ನೆಗಳಿಗೆ ನಿಮ್ಮ ಮನೆಯಲ್ಲಿ ಉತ್ತರಿಸಿ ನನಗೆ ಕಳಿಸಿಕೊಡಿ. ಈ ಒಂದು ತರಗತಿಯಲ್ಲಿ ನೀವು ಬಹಳ ವಿಷಯವನ್ನು ತಿಳ್ಕೊಂಡಿದ್ದೀರಾ ಅಲ್ವಾ.
पद्य विवरण नंतरदल्ली प्रास पदी मत चटविक आधारित वाक्य प्रास पद्री अर्थ आगे तरगति नानु विराम हेतने धन्यवाद।